ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದ್ದಂತೆ ಇದೀಗ ಪೊಲೀಸರು ರೌಡಿಗಳ ಸದ್ದಡಗಿಸೋಕೆ ದಾರಿ ಕಂಡುಕೊಂಡಿದ್ದಾರೆ. ದಿನೇ ದಿನೇ ರೌಡಿಗಳ ಹಾವಳಿಯಿಂದಾಗಿ ಜನರ ನೆಮ್ಮದಿ ಕೆಡುವುದಲ್ಲದೆ ಪೊಲೀಸರಿಗೂ ತಲೆನೋವಾಗಿದೆ. ಹೀಗಾಗಿ ರೌಡಿಗಳಿಗೆ ಹೊಸ ಕಾನೂನು ಮಾಡೋ ಮೂಲಕ ಕಮಕ್ಕಿಮಕ್ಕಂದ್ರೆ ಹುಷಾರ್, ಇನ್ಮೇಲಾದರೂ ನೆಟ್ಗಿರಿ ಅಂತ ಪೊಲೀಸರು ಸಂದೇಶವನ್ನ ರವಾನಿಸಿದ್ದಾರೆ. ಕಂಡ ಕಡೆ ಹಾವಳಿ ಇಟ್ಟು ಜನರ ನೆಮ್ಮದಿಗೆಡಿಸ್ತಾ ಇರೋ ರೌಡಿಗಳಿಗೆ ಇದೀಗ ಬೆಂಗಳೂರು ಪೊಲೀಸರು ತಕ್ಕ ಪಾಠ ಕಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಸಿಆರ್ಪಿಸಿ 110ನೇ ಸೆಕ್ಷನ್ ಜಾರಿಗೆ ತಂದು ಇನ್ಮುಂದೆ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಜೈಲು ಪಾಲಾಗೋದು ಗ್ಯಾರಂಟಿ ಅಂತ ರೌಡಿಗಳಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಇನ್ನು ಈ ಸಿಆರ್ಪಿಸಿ ಸೆಕ್ಷನ್ 110ರ ಪ್ರಕಾರ ಪೊಲೀಸರು ರೌಡಿಗಳ ಮೇಲೆ ತೆಗೆದುಕೊಳ್ಳಲಾಗುವ ಕ್ರಮಗಳ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ಈ ಸೆಕ್ಷನ್ ನಡಿ ರೌಡಿಗಳಿಂದ ಒಂದು ಬಾಂಡ್ಗೆ ಸೈನ್ ಮಾಡಿಸಿಕೊಳ್ತಾರೆ. ಆ ಬಾಂಡ್ನಲ್ಲಿ ತಾನು ಯಾವುದೇ ಪ್ರಕಾರದ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ರೌಡಿ ಶೀಟರ್ ಸೈನ್ ಮಾಡಬೇಕು. ಹೀಗೆ ಸಹಿ ಹಾಕಿದ ರೌಡಿ ಒಂದು ವೇಳೆ ಅಪ್ಪಿ ತಪ್ಪಿ ಕೊಲೆ, ಸುಲಿಗೆ, ದರೋಡೆಯಂತಹ ಯಾವುದಾದ್ರೂ ಕ್ರೈಮ್ನಲ್ಲಿ ಭಾಗಿಯಾದ್ರೆ ನೇರವಾಗಿ ಜೈಲಿಗೆ ಅಟ್ಟಲಾಗತ್ತೆ. ಇಂತಹ ರೌಡಿಗಳ ಮೇಲೆ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸೋದಾಗಲಿ, ಅವರನ್ನ ಜಡ್ಜ್ ಎದುರಿಗೆ ಹಾಜರುಪಡಿಸೋ ಸೀನೇ ಇರಲ್ಲ. ರೌಡಿಗಳಿಗೆ ಡಿಸಿಪಿ ಮುಖಾಂತರ ಡೈರೆಕ್ಟ್ ಆಗಿ ಜೈಲುದಾರಿ ತೋರಿಸ್ತಾರೆ. ಬಾಂಡ್ ನಿಯಮಾವಳಿ ಮೀರಿದ ರೌಡಿಗಳಿಗೆ ಅಪರಾಧ ಕೃತ್ಯವನ್ನ ಆಧರಿಸಿ 3-10 ತಿಂಗಳುಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗತ್ತೆ. ಅಂದಹಾಗೆ ಸಿಆರ್ಪಿಸಿಯ 110ನೇ ಸೆಕ್ಷನ್ನಲ್ಲಿ ಜೈಲಿಗೆ ಹೋದ ವ್ಯಕ್ತಿಗೆ ಬೇಲ್ ಸಿಗೋದೇ ಇಲ್ಲ. ಹಿಂದೆಲ್ಲ ರೌಡಿಗಳು ಏನೇ ಮಾಡಿದ್ರು ಮತ್ತೊಂದು ದಾರಿ ಮಾಡಿಕೊಂಡು ಬೇಲ್ ಮೂಲಕ ಹೊರಬಂದು ಮತ್ತದೇ ಚಾಳಿ ಶುರು ಮಾಡ್ಕೊಳ್ತಾ ಇದ್ರು. ಪೊಲೀಸರು ಹಗಲು ರಾತ್ರಿ ಎನ್ನದೇ ಆರೋಪಿಗಳನ್ನ ಹಿಡಿದ್ರು, ಬೇಲ್ ಪಡೆದು ಹೊರಬಂದು ತಮ್ಮ ಕೆಲಸವನ್ನ ಮುಂದುವರೆಸ್ತಿದ್ರು. ಆದ್ರೆ ಸೆಕ್ಷನ್ 110 ಇದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಮಿನಿಮಮ್ 3 ತಿಂಗಳಿನಿಂದ ಮ್ಯಾಕ್ಸಿಮಮ್ ಅಂದ್ರೆ 10 ತಿಂಗಳಾದ್ರೂ ಬಾಂಡ್ನ ರೂಲ್ಸ್ ಬ್ರೇಕ್ ಮಾಡೋ ರೌಡಿಗಳಿಗೆ ಜೈಲೂಟ ಫಿಕ್ಸ್. ಅಂದಹಾಗೆ ಈ ಸಿಆರ್ಪಿಸಿ ಸೆಕ್ಷನ್ ಈಗ ಮಾಡಿದ ಹೊಸ ಸೆಕ್ಷನ್ ಏನಲ್ಲ, ಇದು ಕಾನೂನಿನಲ್ಲಿ ಮೊದಲೇ ಇತ್ತು, ಆದ್ರೆ ಜಾರಿಗೊಳಿಸಲಾಗಿರಲಿಲ್ಲ ಅಷ್ಟೇ. ಆದ್ರೀಗ ಎಷ್ಟೇ ಪ್ರಯತ್ನ ಪಟ್ಟರೂ ಸೈಲೆಂಟ್ ಆಗದ ರೌಡಿಗಳಿಗೆ ಕೊನೆಯದಾಗಿ ಈ ಅಸ್ತ್ರವನ್ನ ಪ್ರಯೋಗಿಸೋಕೆ ಖಾಕಿ ಪಡೆ ತುದಿಗಾಲಲ್ಲಿ ಕಾಯ್ತಾ ಇದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ.